न्याय बेले अंगडियिंद अक्कि तरुव मुन्न एच्चर मैमरेतु अक्कि नोडदे तंद्रे जीवक्के कंटक तुमकूरिनल्लि अधिकारिगळ एडवट्टिगे जन शाक् आगिद्दारे न्याय बेले अंगडियिंद नीवु अक्कि तंदिद्रि मै मरिदे चेक् माडबेकागित्तु अदन्न याकंद्रे नोडदे तंद्रे अक्कियल्लि एनु सिगबहुदु एनु कथे तुमकूरिनल्लि अधिकारिगळ एडवट्टु न्याय बेले अंगडिय अक्कियल्लि गोब्बरद हरळु सिक्किदे पावगड तालूकिन यरमनहळ्ळियल्लि आगिरुवंत घटने इदु मनेयल्लि अक्कि क्लीन माडुवाग पत्तेयादंत गोब्बर यूरिया मत्तु कॉम्प्लेक्स गोब्बरद हरळुगळु पत्तेयागिदे इदरल्लि हरळु सिक्किदे रसगोब्बरद हरळु कंडु शाक् आगिद्दारे ग्रामस्थरु रसगोब्बरद हरळन्नु नोडिद्दारे ग्रामस्थरिगे शाक् आगिदे एनदु अक्कि जोतेगे सिक्किदे अंत नीवु अल्ली नोडबहुदु नोडि यूरिया गोब्बर सामान्यवागि रैतरिगे गोत्तिरुत्ते अथवा ರೈತರ ಮನೆಯಿಂದ ಬಂದಂತವರಿಗೆ ಗೊತ್ತಿರುತ್ತೆ ಸಣ್ಣದಾಗಿರುವಂತ ಅಕ್ಕಿ ಅಂತ ಒಂದು ರೀತಿ ನೀವಲ್ಲಿ ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ದೇಶದಲ್ಲಿ ನೋಡ್ತಿರೋ ಹಾಗೆ ನೋಡಿ ಹರಳುಗಳು ಪತ್ತೆಯಾಗಿದೆ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿಯ ಜೊತೆಗೆ ಗೊಬ್ಬರವನ್ನು ಕೂಡ ಫ್ರೀಯಾಗಿ ಕೊಟ್ಟಿದ್ದಾರೆ तो पावगड़ तालूकिन यर्रमनहळ्ळियल्लि घटने अवरेनो गमनिसिद्रल्ल आयतु इल्लदे होद्रे अदन्न हागे बेयिसि तिंद नंतर ओंदष्टु व्यत्यास आगिरोदु आदरे अक्कियन्न क्लीन माडुवंत संदर्भदल्लि अल्लि यूरिया मत्तु कॉम्प्लेक्स गोब्बरद हरळुगळु पत्तेयागिदे अंद्रे एष्टु मट्टिगे अधिकारिगळु एडवट्टन्न माडबहुदु अथवा आ मूटेयल्लि एनादरू अक्कियन्न तुंबिसिदार आहार इलाके अधिकारिगळिगे दूरु नीडिदंत जन फुड इन्स्पेक्टर मंजुनाथ भेटि नीडि परिशीलने नडेसिदारे दास्तानु कोटडियल्लिद्दंत अक्कि मूटेयल्लू कूड गोब्बर सिक्किदे तहसीलदार आदेशद अन्वय पडितर वितरणेगे ब्रेक हाकलागिदे अधिकारिगळ निर्लक्ष्यक्के ग्रामस्थरु तीव्र आक्रोश व्यक्तपडिसिदारे सो नीवीग नोड्ता इद्दीरि आहार इलाके अधिकारिगळिगे ईग जन दूर कोट्टिद्दारे अंद्रे अक्कि जोतेगे पत्तेयागिरुवंत यूरिया मत्तु कॉम्प्लेक्स इवेनादरू देहक्के सेरिद्रे ಏನಾಗ್ತಾ ಇತ್ತು ಸೋ ಹಾಗಾಗಿ ಪಡಿತರ ಅಂಗಡಿಯಿಂದ ನ್ಯಾಯಬೆಲೆ ಅಂಗಡಿಯಿಂದ ನೀವು ಏನು ತರ್ತೀರಿ ಅಕ್ಕಿ ಅದನ್ನು ಈ ರೀತಿಯಾಗಿ ನೀಟಾಗಿ ಸ್ವಚ್ಛಗೊಳಿಸೋದು ಅಥವಾ ಅದನ್ನು ಏನೇನಿದೆ ಅದರಲ್ಲಿ ಅನ್ನೋದನ್ನು ಚೆಕ್ ಮಾಡೋದು ಒಳ್ಳೆಯದು ಸೋ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮ್ಮ ಪ್ರತಿನಿಧಿ ಮಹೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಮಹೇಶ್ ಇದೀಗ ನೋಡ್ತಾ ಇದ್ದೀವಿ ಅಕ್ಕಿಯ ಜೊತೆಗೆ ಗೊತ್ತಾಗಲ್ಲ ಕಲರ್ ಕೂಡ ತೀರಾ ಡಿಫ್ರೆನ್ಸ್ ಅನ್ಸೋದಿಲ್ಲ ಒಮ್ಮೊಮ್ಮೆ ಗಡಿಬಿಡಿಯಲ್ಲಿ ಅಂಥದನ್ನೇ ಅನ್ನ ಮಾಡೋಕೆ ಹಾಕಿಬಿಡ್ತಾರೆ ಸೊ ಏನಾಯಿತು ಇಲ್ಲಿ ಎಷ್ಟೊತ್ತಿಗೆ ಗೊತ್ತಾಯಿತು ಎಷ್ಟು ಪ್ರಮಾಣದಲ್ಲಿ ಪತ್ತೆ ಆಗಿದೆ ಅಂತ ಗೊಬ್ಬರ ಅಣ್ಣ ಖಂಡಿತ ನ್ಯಾಯಬೆಲೆ ಅಂಗಡಿಗಳಲ್ಲಿ ಏನು ಅಕ್ಕಿ ತೆಗೆದುಕೊಳ್ಳುವ ಮುನ್ನ ಎಚ್ಚರ ವಹಿಸಬೇಕಾಗ್ತದೆ ಯಾಕಂದ್ರೆ ಆಹಾರ ನಾಗರಿಕ ಸರಬರಾಜು ಅಧಿಕಾರಿಗಳಿಂದ ಎಡವಟ್ಟಾಗಿರುವಂಥದ್ದು ಇಲ್ಲೂ ಪ್ರಮುಖವಾಗಿ ಈ ಒಂದು ಅಕ್ಕಿಯಲ್ಲಿ ಏನಾದರೂ ಯೂರಿಯಾ ಮಿಕ್ಸ್ ಮಾಡಿದ್ರೆ ಅಥವಾ ಆ ಸರಬರಾಜು ಮಾಡ್ತಾ ಇರುವಂತವ್ರು ಅವ್ರು ಟೆಂಡರ್ ತೆಗೆದುಕೊಂಡಿರೋರು ಏನಾದರೂ ಮಿಕ್ಸ್ ಮಾಡಿದ್ರು ಅನ್ನೋ ಮಾಹಿತಿ ಅಂದ್ರೆ ಆರೋಪ ಕೂಡ ಏನು ನೋಡಬೇಕಾಗ್ತದೆ ಇದು ತುಮಕೂರು ಜಿಲ್ಲೆಯ ಪಾಗೋಡ ತಾಲೂಕಿನ ಎರ್ರಂನಳ್ಳಿಯಲ್ಲಿ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಘಟನೆ ನಡೆದಿರುವಂಥದ್ದು ಈ ಅಕ್ಕಿ ತಂದು ಮನೆಗೆ ಆ ಮನೆಯವರು ಏನು ಅದರನ್ನ ಶುಭ್ರ ಮಾಡುವಾಗ ಏನು ಕಂಡಿರುವಂಥದ್ದು ಗಟ್ಟಲೆ ರಸಗೊಬ್ಬರ ಪತ್ತೆ ಆಗಿರುವಂತದ್ದು ಅಂದ್ರೆ ಯೂರಿಯಾ ಸೇರಿದಂತೆ ಏನ್ ಕಪ್ಪು ಇರುವಂತ ರಸಗೊಬ್ಬರ ಕೂಡ ಪತ್ತೆ ಆಗಿರುವಂತದ್ದು ಇದರಿಂದ ಸಾಕಷ್ಟು ಒಂದು ಸ್ಥಳೀಯರು ಆತಂಕ ವ್ಯಕ್ತವಾಗಿದ್ದಂಥದ್ದು ಅಂದ್ರೆ ಈ ಆಹಾರದಲ್ಲಿ ಇಷ್ಟೆಲ್ಲ ಏನು ವಿಷಮಿಶ್ರಿತ ಆಹಾರ ಮನೆಗೆ ತಂದು ಈ ತರ ಏನಾದ್ರೂ ಅಡಿಗೆ ಮಾಡ್ಕೊಂಡು ತಿಂದ್ರೆ ಏನಾದ್ರೂ ಅನಾಹುತ ಸಂಭವಿಸುವ ಸಾಧ್ಯತೆ ಕೂಡ ಇರುವಂತದ್ದು ಮತ್ತೆ ಈಗ ಸದ್ಯ ಗ್ರಾಮಸ್ಥರಿಂದ ಆಹಾರ ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ಕೂಡ ವ್ಯಕ್ತಪಡಿಸಿರುವಂತದ್ದು ಸದ್ಯ ಈಗ ಅಧಿಕಾರಿಗಳು ಕೂಡ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ಇದನ್ನ ಅದನ್ನು ಪರಿಶೀಲನೆ ಕೂಡ ಮಾಡಿದ್ರೆ ಮತ್ತೆ ಕೂಡಲೇ ಅದನ್ನ ವಾಪಸ್ ತೆಗೆದುಕೊಂಡು ಮತ್ತೆ ಪರ್ಯಾಯವಾಗಿ ಶುಭ್ರವಾಗಿರುವಂತಹ ಅಕ್ಕಿಯನ್ನು ಕೂಡ ವಿತರಣೆ ಮಾಡೋದಕ್ಕೆ ಸೂಚನೆ ನೀಡಿದ್ರು ಆದ್ರೆ ಇದು ಮೇಲ್ನೋಟಕ್ಕೆ ಇದು ಈಗ ಮನೆಯವರು ಅದನ್ನ ನೋಡಿದಾಗ ಇದು ಬೆಳಕಿಗೆ ಬಂದಿರುವಂತದ್ದು ಒಂದ್ ವೇಳೆ ಅದನ್ನ ಎಲ್ಲರೂ ಇದೇ ತರ ಆಗ್ತು ಅಂತ ಹೇಳಿ ಅದನ್ನ ಶುಭ್ರ ಮಾಡಿ ಅದನ್ನ ಹೊಟ್ಟೆಗೆ ಏನಾದ್ರೂ ಸ್ವೀಕಾರ ಮಾಡಿದ್ರೆ ಮತ್ತೆ ಅದು ಅನಾಹುತ ಆಗೋದ್ರಲ್ಲಿ ಎಣ್ಣೆ ಮಾತಿಲ್ಲ ಅಂತ ಹೇಳ್ಬೋದು. ಒಟ್ಟಾರೆ ಏನು ಯಾರೇ ಆಗಿರ್ಲಿ ಏನ್ ಅಕ್ಕಿ ತರಬೇಕಾದ್ರೆ ಒಂದು ನೋಡಿ ತರುವಂತದ್ದು ಕೂಡ ಸೂಕ್ತವಾಗಿರುವಂತದ್ದು. ಅವಿನಾಶ್ ಮಹೇಶ್, ಈಗ ಏನಾದ್ರೂ ಈ ಯೂರಿಯಾ ಗೊಬ್ಬರ ಇಡುವಂತ ಮೂಟೆ ಏನಾದ್ರೂ ಅದು ಖಾಲಿ ಮಾಡಿ ಅದ್ರಲ್ಲೇನೋ ಉಳ್ಕೊಂಡು ಏನಾದ್ರೂ ಅದಕ್ಕೇನೋ ಅಕ್ಕಿ ತುಂಬಿಸಿದಾರ ಅಂತದ್ದು ಏನಾದ್ರೂ ಚಾನ್ಸಸ್ ಇದೆಯಾ? ಸೊ ಹೇಗಾಯ್ತು ಅನ್ನೋದ್ರ ಬಗ್ಗೆ ಏನಾದ್ರೂ ಕ್ಲಾರಿಟಿ ಸಿಕ್ಕಿದ್ಯಾ ಅಂತ? ಹೇಗೆ ಅಂತ ಎಲ್ಲಿ ಹೇಗಿದ್ದು ಬೆರೀತು ಅನ್ನೋದು ಅವನೇ. ಸದ್ಯದ ಮಾಹಿತಿ ಪ್ರಕಾರ ಈಗ ಪಾವಗಡ ಏನು ಒಂದು ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂತದ್ದು ಈ ಒಂದು ಗ್ರಾಮದಲ್ಲಿ ಈ ಒಂದು ಅಕ್ಕಿಯಲ್ಲಿ ರಸಗೊಬ್ಬರ ಕೂಡ ಕಂಡು ಬಂತಾ ಇರುವಂತದ್ದು ಅಂದ್ರೆ ಈಗ ಅಧಿಕಾರಿಗಳು ಮಾಹಿತಿ ನೀಡಿರೋ ಪ್ರಕಾರ ಈ ಅಲೆ ಚೀಲಗಳನ್ನ ಅಕ್ಕಿ ಚೀಲಗಳನ್ನ ಮಿಶ್ರಿತ ಮಾಡಿದ್ವಾಗ ಅಂದ್ರೆ ಅವರು ಅಕ್ಕಿ ಚೀಲ ಮನೆಗಳಿಗೆ ತರಬೇಕಾದ್ರೆ ಅಥವಾ ಅವನು ನ್ಯಾಯಬೆಲೆ ಅಂಗಡಿಗಳಿಗೆ ಸರಬರಾಜು ಮಾಡುವಾಗ ಆ ಲಾರಿಯಲ್ಲಿ ಏನಾದ್ರೂ ಮಿಶ್ರಿತ ಆಯ್ತಾ ಅನ್ನೋದು ಕೂಡ ಈಗಾಗಲೇ ಅಧಿಕಾರಿಗಳು ಕೂಡ ಏನು ಪರಿಶೀಲನೆ ಮಾಡ್ತಾ ಇದಾರೆ. ಒಟ್ಟು ಇದು ಮೇಲ್ನೋಟಕ್ಕೆ ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆ
ಎಣ್ಣೆಯನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದೆ. ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತೆ ಇದರ ಜೊತೆಗೆ ಟೆಂಡರ್ ತೆಗೆದುಕೊಳ್ಳುವಂತ ಒಂದು ಆ ಗುತ್ತಿಗೆದಾರನ ನಿರ್ಲಕ್ಷ್ಯ ಕೂಡ ಆಗಿರುವಂತದ್ದು ಚೀಲದಲ್ಲಿ ಮಿಶ್ರಿತ ಆಗಿರುವಂತ ಸಾಧ್ಯತೆ ಕೂಡ ಹೆಚ್ಚಿದೆ ಅಂತ ಹೇಳಿ ಈಗ ಅಧಿಕಾರಿಗಳು ಕೂಡ ಮಾಹಿತಿ ನೀಡಿದ್ದಾರೆ. ಆ ಟೆಂಡರ್ ನ ಪಡೆದಿರುವಂತವರನ್ನೇ ಇದನ್ನ ಮಿಶ್ರಿತ ಮಾಡಿದ್ರ ಮತ್ತೆ ಇದು ಏನಾದರೂ ಚೀಲಗಳಲ್ಲಿ ಮಿಶ್ರಿತವಾಗಿ ಈ ಒಂದು ನ್ಯಾಯಬೆಲೆ ಅಂಗಡಿಗಳಿಗೆ ಬಂತ ಅನ್ನೋದು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ಈ ಒಂದು ಮೇಲ್ನೋಟಕ್ಕೆ ಅಧಿಕಾರಿಗಳು ಮತ್ತೆ ಗುತ್ತಿಗೆದಾರರ ನಿರ್ಲಕ್ಷ್ಯನೇ ಈ ಒಂದು ಕಾರಣ ಅಂತ ಹೇಳ್ಬೋದು. ಅವಿನಾಶ್, ಧನ್ಯವಾದ ಮಹೇಶ್.